ಪ್ರೀತಿಯ ಹುಬ್ಬಳ್ಳಿಗರ ತಮ್ಮೆಲ್ಲರಿಗೂ ಎಂದಿನಂತೆ ಚಾಣಕ್ಯ ಉವಾಚ ಸರಣಿ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಯಾವ ವ್ಯಕ್ತಿಯ ಕೈ ಸ್ವಚ್ಛವಾಗಿರುತ್ತೋ ಆ ವ್ಯಕ್ತಿಯು ಕಾರ್ಯಾಲಯದೊಳಗೆ ಕೆಲಸ ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಯಾವ ವ್ಯಕ್ತಿ ತನ್ನ ಕಾಮನೆಗಳನ್ನು ಪೂರ್ಣಗೊಳಿಸಿರುವನೋ ಅವನು ಶಾರೀರಿಕ ಶೃಂಗಾರ ಮಾಡೋದಿಲ್ಲ. ಯಾವ ವ್ಯಕ್ತಿ ಅಲ್ಪವಿದ್ಯಾವಂತನೋ ಸಿಹಿ ಮಾತು ಮಾತಾಡೋದಿಲ್ಲ. ಯಾವ ವ್ಯಕ್ತಿ ನೇರವಾಗಿ ಮಾತಾಡುವನೋ ಅವನು ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಚಾಣಕ್ಯನ ಅನುಭವದ ಮಾತು. ಶ್ರೋತೃಗಳ, ಈಗ ಪ್ರೊಫೆಸರ್ ಅರವಿಂದ್ ಕುಲಕರ್ಣಿಯವರು ಖ್ಯಾತ ಚಿಂತಕರಾದ ಡಾಕ್ಟರ್ KS ನಾರಾಯಣಾಚಾರ್ಯರು ಬರೆದಂತಹ ಚಾಣಕ್ಯ ನೀತಿ ಸೂತ್ರಗಳು ಇಂದಿನ ಪ್ರಸ್ತುತಿ. ಈ ಪುಸ್ತಕದೊಳಗಿನ 5ನೇ ಅಧ್ಯಾಯದ 10ನೇ ಪ್ರಕರಣ ದೂರ ಇರು. ಇದರಲ್ಲಿನ 5, 6, 7 ಮತ್ತು 8ನೇ ಶ್ಲೋಕಗಳಾದ ಸರ್ವಂ ಜಯತಿ ಅಕ್ರೋಧಃ ಹಾಗೂ ಯದಿ ಅಪಕಾರಣಿ ಕೋಪಃ ಕರ್ತವ್ಯಃ ತಹಿ ಸ್ವಕೋಪೇ ಏವ ಕೋಪಃ ಕರ್ತವ್ಯಃ ಹಾಗೂ ಮತಿಮತ್ಸು ಮೂರ್ಖ ಮಿತ್ರಗುರುವಲ್ಲಭೇಶು ವಿವಾದೋ ನ ಕರ್ತವ್ಯಃ ಹಾಗೂ ನಾಸ್ತಿ ಅಪಿಶಾಚಂ ಐಶ್ವರ್ಯಂ. ಇವುಗಳ ಕುರಿತಾಗಿ ತಮ್ಮದೇ ಆದ ವಿಚಾರಗಳನ್ನು ಮಂಡಿಸ್ತಾರೆ. ಬರೀ ಹಂಗರ ಕೇಳೋಣಂತ. ಶ್ಲೋಕ 5. ಸರ್ವಂ ಜಯತಿ ಅಕ್ರೋಧ. ಯಾರಿಗೆ ಕೋಪವಿಲ್ಲವೋ, ಯಾರಿಗೆ ಸಹನೆ ಉಂಟೋ, ಅವನು ಏನನ್ನೂ ಜಯಿಸಬಲ್ಲ. ಅಂದರೆ ಕೋಪವನ್ನು ನಿಯಂತ್ರಿಸಬೇಕು. ಯಾರಿಗೆ ಕೋಪ ಉಂಟೋ ಅವರು ತಾಪದಿಂದ ನರಳಬೇಕಾಗುತ್ತದೆ. ಇದು ಸಾಮಾನ್ಯವಾದ ಧರ್ಮ. ಕೋಪಕ್ಕೆ ಕಾಲವೂ ಇರಬೇಕು. ರಾಜರಾದವರು ಅತಿ ಸಹನಾಯುಕ್ತವಾದರೆ ಆಪತ್ತು. ದಂಡ ಧರತ್ವವೂ ಬೇಕು, ಕ್ಷಮಾಗುಣವೂ ಬೇಕು. ಆದ್ದರಿಂದ ಸರ್ವಂ ಜಯತಿ ಅಕ್ರೋಧ, ಕ್ರೋಧವನ್ನು ಮೆಟ್ಟಿ ನಿಲ್ಲಬೇಕು. ಶ್ಲೋಕ 6. ಯದಿ ಅಪಕಾರಿಣಿ ಕೋಪಃ ಕರ್ತವ್ಯಃ ತಹಿರ್ ಸ್ವಕೋಪೇ ಏವ ಕೋಪಃ ಕರ್ತವ್ಯಃ. ಅಪಕಾರ ಮಾಡಿದವನೊಬ್ಬನಲ್ಲಿ ರಾಜನಿಗೆ ಕೋಪವನ್ನು ತೋರಿಸಬೇಕಾದರೆ ತನ್ನ ಕೋಪವನ್ನು ಅಡಗಿಸಿಕೊಂಡು ಕೋಪಕ್ಕೆ ಯಾವುದು ಕಾರಣವೋ ಅದಷ್ಟರಲ್ಲಿ ಮಾತ್ರ ಕೋಪ ತೋರಿಸಬೇಕು. ಕೋಪ ಅಥವಾ ಸಿಟ್ಟು ಬಂದಿತೆಂದು ಕಿರ್ಚಾಡುವುದಲ್ಲ. ಶೌಟಿಂಗ್ ಸಾಲ್ವ್ಸ್ ನೋ ಪ್ರಾಬ್ಲಮ್ಸ್. ಕೋಪದಿಂದ ಕೂಗಾಡಿದರೆ ಅಪರಾಧಿಗೆ ತನ್ನ ತಪ್ಪು ತಿಳಿಯುವುದಿಲ್ಲ. ಆದುದರಿಂದ ಕೋಪವನ್ನು ಅಡಗಿಸಿ ಅಪರಾಧಿಯ ತಪ್ಪನ್ನು ಎತ್ತಿ ತೋರಿಸಬೇಕು ಅಂತ ಚಾಣಕ್ಯ ಅಭಿಪ್ರಾಯಪಡುತ್ತಾನೆ. ಇದು ಒಂದು ಥರ ಆಂಗರ್ ಮ್ಯಾನೇಜ್ಮೆಂಟ್. ಕುಟುಂಬದಲ್ಲಿ ಗಂಡ ಹೆಂಡತಿ ಪರಸ್ಪರ ಕೋಪಿಸಿಕೊಂಡರೆ ಹೇಗೆ? ಹೌ ಡು ಯು ಮ್ಯಾನೇಜ್ ಯುವರ್ ಆ್ಯಂಗರ್ ಇನ್ ದ ಫ್ಯಾಮಿಲಿ? ನೀವು ಒಂದು ವೇಳೆ ಅದನ್ನು ಮ್ಯಾನೇಜ್ ಮಾಡದೇ ಇದ್ದ ಪಕ್ಷದಲ್ಲಿ ತಂದೆ ತಾಯಿಗಳ ಕೋಪ ಮಕ್ಕಳ ಮೇಲೆ ತಿರುಗುತ್ತದೆ. ಮಕ್ಕಳು ಹೊಡೆಸಿಕೊಳ್ಳಬೇಕಾಗುತ್ತದೆ ಅಥವಾ ಬೈಸಿಕೊಳ್ಳಬೇಕಾಗುತ್ತದೆ, ಏನೋ ಒಂದು ಆಗುತ್ತದೆ. ಮಕ್ಕಳು ಸಹಿತ ಅದನ್ನು ತಮ್ಮ ತಮ್ಮಲ್ಲಿ ಕೋಪವನ್ನು ತೋರಿಸುತ್ತಾರೆ. ಹೀಗೆ ಕೋಪ ತೋರಿಸಿಕೊಳ್ಳುವುದು ಇದು ಒಂದು ಥರದ ಸಾಂಸರ್ಗಿಕ ರೋಗವಾಗುತ್ತದೆ. ಆದ್ದರಿಂದ ಕೋಪ ಎಲ್ಲಿ ಬಂದಿದೆಯೋ, ಯಾರಿಗೆ ಬಂದಿದೆಯೋ, ಅವರೇ ಮೊದಲು ಅದನ್ನು ನಿಯಂತ್ರಿಸಿಕೊಳ್ಳಬೇಕು. ಶ್ಲೋಕ 7. ಮತಿಮತ್ಸು ಮೂರ್ಖ ಮಿತ್ರ ಗುರುವಲ್ಲಭೇಶು ವಿವಾದೋ ನ ಕರ್ತವ್ಯ. ಯಾರ ಯಾರಲ್ಲಿ ಜಗಳ ವಿವಾದ ಮಾಡಬಾರದೆಂದರೆ ಬುದ್ಧಿವಂತರಲ್ಲಿ ಜಗಳ ಮಾಡಬಾರದು, ಮೂರ್ಖರಲ್ಲಿ ಜಗಳ ಮಾಡಬಾರದು, ಮಿತ್ರರಲ್ಲಿ ಜಗಳ ಮಾಡಬಾರದು, ಗುರುಗಳಲ್ಲಿ ಜಗಳವನ್ನು ಮಾಡಬಾರದು, ಅನ್ನ ಕೊಡುವ ಯಜಮಾನನಲ್ಲಿ ಜಗಳ ಮಾಡಬಾರದು. ಈ 5 ತರಹದ ಜನರಲ್ಲಿ ವಾದ ವಿವಾದ ಜಗಳ ಯುದ್ಧ ಮಾಡಲೇಬಾರದು. ಏಕೆಂದರೆ ಬುದ್ಧಿವಂತರಲ್ಲಿ ಜಗಳ ಆಪತ್ತು ತರುತ್ತದೆ,
ಸೋಲಿನಲ್ಲಿಯೇ ಮುಗಿಯುತ್ತದೆ. ಬುದ್ಧಿವಂತರನ್ನು ಗೆಲ್ಲುವುದು ಸುಲಭವಲ್ಲ. ಮೂರ್ಖರೊಡನೆ ವಿವಾದ ಮಾಡಿ ಪ್ರಯೋಜನವಿರುವುದಿಲ್ಲ. ಮಿತ್ರರಲ್ಲಿ ಆದರೆ ವೈಮನಸ್ಸು, ವೈರತ್ವ, ದ್ವೇಷ ಬೆಳೆಯುತ್ತವೆ. ಗುರುಗಳಲ್ಲಿ ಅದು ಗುರುದ್ರೋಹವಾಗುತ್ತದೆ. ಯಜಮಾನರೊಡನೆ ವಿವಾದ ಕೆಲಸವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ. ಇದು ಅಕ್ಷರಶಃ ನೂರಕ್ಕೆ ನೂರರಷ್ಟು ಈಗಿನ ಕಾಲದಲ್ಲಿಯೂ ಸತ್ಯ ಎಂಬುವುದು ಎಲ್ಲರಿಗೂ ಗೊತ್ತಿದೆ. ಶ್ಲೋಕ 8. ನಾಸ್ತಿ ಅಪಿಶಾಚಂ ಐಶ್ವರ್ಯಂ. ಪಿಶಾಚನಿಗೆ ಸಿಗದ ಐಶ್ವರ್ಯವೇ ಇಲ್ಲ. ಪಿಶಾಚರೆಂದರೆ ಪಿಶಿತ, ಮಾಂಸ, ಅಶ್ನಂತಿ, ತಿನ್ನುವವರು ಎಂಬುದು ಮೂಲಾರ್ಥ. ರೂಢಿಯಲ್ಲಿ ದೆವ್ವವಾಗುವುದು, ದೆವ್ವದಂತೆ ನಡೆಯುವರು, ಧೂರ್ತರು, ಏನೂ ಮಾಡಲು ಹೇಸದವರು ಎಂಬ ಅರ್ಥವೂ ಇದೆ. ಇಂಥವರು ಏನು ಮಾಡಿಯಾದರೂ ಹಣ ಪದವಿ ಗಳಿಸಿಬಿಡುತ್ತಾರೆಂಬುದು ಅನುಭವದಲ್ಲಿಯೇ ಇರುತ್ತದೆ. ಅಂತರ ಪಿಶಾಚಿ ಎನ್ನುತ್ತವೆ, ಇಹ ಬಿಟ್ಟವ ಪರ ಸಿಗದವ ತ್ರಿಶಂಕುವಿನಂತೆ ಪ್ರೇತದಂತೆ ಇರುವವನು ಹಪಾಪಿಸಿ ಏನನ್ನ ಪಡೆಯುತ್ತಾನೆ. ಇಂದಿನ ಪ್ರಜಾಪ್ರಭುತ್ವದ ವಿಡಂಬನೆಯಲ್ಲಿ ಎಲ್ಲವನ್ನೂ ಕಾಣಬಹುದು. ಪ್ರೀತಿಯ ಹುಬ್ಬಳ್ಳಿಗರ, ಇದಾಗಿತ್ತು ಚಾಣಕ್ಯ ಉವಾಚ ಸರಣಿ ಕಾರ್ಯಕ್ರಮದ 150ನೇ ಸಂಚಿಕೆ. ಪ್ರೊಫೆಸರ್ ಅರವಿಂದ್ ಕುಲಕರ್ಣಿಯವರು, ಇವತ್ತು ಖ್ಯಾತ ವಿಶ್ಲೇಷಕರಾದ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರು ಬರೆದಂತಹ ಚಾಣಕ್ಯ ನೀತಿ ಸೂತ್ರಗಳು ಇಂದಿನ ಪ್ರಸ್ತುತಿ. ಈ ಪುಸ್ತಕದೊಳಗಿನ 5ನೇ ಅಧ್ಯಾಯದ 10ನೇ ಪ್ರಕರಣ ದೂರ ಇರು, ಇದರಲ್ಲಿನ 5, 6, 7 ಮತ್ತು 8ನೇ ಶ್ಲೋಕಗಳ ಅರ್ಥವನ್ನು ತಿಳಿಸ್ಕೊಟ್ರು. ಇನ್ನು ನಾಳೆ ನಾವೆಲ್ಲರೂ 9, 10, 11 ಮತ್ತು 12ನೇ ಶ್ಲೋಕಗಳ ಅರ್ಥವನ್ನು ತಿಳ್ಕೊಳ್ಳೋಣಂತೆ. ತಮ್ಮೆಲ್ಲರಿಗೂ ನಮಸ್ಕಾರ.